ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್, ಆಲ್ ಫೈನ್, ಎಲ್ಲರೂ ಆರಾಮದಿರಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಒಳಗ ನಾವು 4700 ಎಕರೆ ಒಳಗ ಇರುವಂತ ಬ್ಯಾಂಗ್ಳೂರ್ ಏರ್ಪೋರ್ಟ್ ಗೆ ಹೊಂಟೇವಿ. ಇದನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಾನು ಕರೀತಾರ್ರಿ. ಇದು ದೇವನಹಳ್ಳಿ ಒಳಗ ಬೆಂಗಳೂರಿಂದ 45 ಕಿಲೋಮೀಟರ್ ದೂರ ಒಳಗ ಐತ್ರಿ. ಇದನ್ನ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತಾನು ಕರೀತಾರ್ರಿ. ನನ್ನ ಫ್ರೆಂಡ್ ಒಬ್ರು ಸಿಂಗಾಪುರ್ಗೆ ಹೊಂಟಿದ್ರು, ಅವ್ರನ್ನ ಬಿಡಾಕ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಬಂದಿದ್ವಿ. ಹಂಗ ನಿಮ್ಗೆ ಈ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡಿದ್ರಾತ, ಎಲ್ಲಾನು ತೋರಿಸಿದ್ರಾತ ಅನ್ನೋದಕ್ಕ ಈ ವಿಡಿಯೋ ಮಾಡೀವಿ. ಬರ್ರಿ ಇವಾಗ ಈ ಬ್ಯೂಟಿಫುಲ್ ಏರ್ಪೋರ್ಟ್ ಯಾವ ತರ ಐತಿ ಅಂತ ನೋಡೋಣಂತ. ಇವಾಗ ಏರ್ಪೋರ್ಟ್ ಗೆ ಬಂದೀವಿ. ಇದು ಪಾರ್ಕಿಂಗ್ ಏರಿಯಾ ಐತಿ. ಒಳಗಡೆ ಹೋಗಿ ಯಾವ ತರ ಐತಿ ಏರ್ಪೋರ್ಟ್ ಅನ್ನೋದು ನೋಡೋಣಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಬರ್ರಿ. ಇದು ಲಿಫ್ಟ್ ಮನೇನು ಬಂಗಾರದ ಏರ್ಪೋರ್ಟ್ ಅಂತ. ಈ ಏರ್ಪೋರ್ಟ್ ಗೆ ಎಂಟರ್ ಆದ ತಕ್ಷಣ ಎಲ್ಲೋ ಬೇರೆ ಕಡೆ ಬಂದಿವಿನ, ಯಾವ್ದೋ ಪ್ಯಾಲೆಸ್ ಗೆ ಬಂದಿವಿನ ಅನ್ಸಾತಿತ್ತು. ಅಷ್ಟು ಮಸ್ತ್ ಬ್ಯೂಟಿಫುಲ್ ಆಗಿತ್ತು. ಎಲ್ಲಿ ನೋಡ್ತಿರ ಲೈಟಿಂಗ್ಸ್ ಇತ್ತು, ಎಲ್ಲೋ ಬಿದ್ರಿಂದ ಮಾಡಿರ್ಬೇಕು ಇದನ್ನ ಅಂತ ಅನಿಸ್ತೈತಿ. ಈ ಏರ್ಪೋರ್ಟ್ ಓಪನಿಂಗ್ ಆಗಿದ್ದು 2008 May 24th. ಆಮೇಲೆ ಇದು ರೀನೇಮ್ಡ್ ಆಗಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ 2013 ಒಳಗ ಆಯ್ತು. ನೋಡ್ರಿ ಏರ್ಪೋರ್ಟ್ ಹೆಂಗೈತಿ. ಅಲ್ಲಿ ಏರೋಪ್ಲೇನ್ ಎಲ್ಲ ನಿಂತಾವ ಸಾಲಾಗಿ, ಎಷ್ಟು ತಗೊಂಡ ಅದಾವ ನೋಡ್ರಿ. ನಮ್ಮ ಹುಬ್ಳಿ ಏರ್ಪೋರ್ಟ್ನಾಗ ನಾವು ಒಂದೆರಡು ಅಷ್ಟ ನೋಡಿದ್ದೆ, ಬಟ್ ಇಲ್ಲಿ ಭಾರಿ ಅದಾವ. ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ನಿಂತಿರ್ತಾವಲ್ಲ, ಹಂಗೆ ನಿಂತಾವ. ಅವಸಮ್ ಅದಾವ. ಇನ್ನೂ ಅದ್ರ ಹತ್ರ ಹೋದ್ರೆ ಫುಲ್ ಏರ್ಪೋರ್ಟ್ ಅಂತೂ ಭಾರಿ. ಮೇನ್ ಇಲ್ಲೇ ವೆಹಿಕಲ್ ಎಲ್ಲ ಬಿಟ್ಟು ಹೋಗ್ತಾರ, ಅಂದ್ರೆ ಕ್ಯಾಬ್ ಅಥವಾ ಏನು ಡ್ರಾಪ್ ಮಾಡೋದು ಪಿಕಪ್ ಎಲ್ಲ ಇಲ್ಲೇ. ಇಲ್ಲಿ ನೋಡ್ರಿ ಮೇಲ್ಗಡೆ. ಆಮೇಲೆ ಇಲ್ಲೇ ಒಂದು ಸ್ಪೆಷಲ್ ಎಲ್ಲ ಯೂನಿಕ್ ಅಂತ ಹೇಳ್ಬೋದು. ನಾನು ಇಲ್ಲಿ ಒಂದು ಬೇರೆ ತರ ಡಸ್ಟ್ಬಿನ್ ನೋಡಿನ್ ತೋರಿಸ್ತೀನಿ ಬರ್ರಿ. ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ ಅಂತಿದೆ. ಡ್ರೈ ಇಲ್ಲೆಲ್ಲ ಫ್ಲೈಟ್ ನ ಜರ್ನಿ ಮಾಡಾರ ಈ ತರ ಬ್ಯಾಗ್ ಹಿಡ್ಕೊಂಡು ಒಳಗ್ ಬರಾತಾರ ನೋಡ್ರಿ ಒನ್ ಬೈ ಒನ್. ಟೈಮ್ ಆಗೈತಿ ಇವಾಗ ಫ್ಲೈಟ್ ಗೆ ಹೋಗೋದು, ಸೊ ಅದಕ್ಕೆ ಇವಾಗ ಇವಾಗ ಬರಾತಾರ ಎಲ್ಲ ಜನ. ಇಲ್ಲೂ ಆಧಾರ್ ಕಾರ್ಡ್ ಫ್ರೀ ಐತ್ಲೇ. ಹಾ, ನೀವೇನಾರ ಊರೊಳಗೆ ಅಮೌಂಟ್ ತೆಗಿಸ್ಕೊಳೋದು ಮಾತ್ರ, ಇಲ್ಲೇ ATM ಐತೆ ನೋಡ್ರಿ, ಅಮೌಂಟ್ ತೆಗಿಸ್ಕೋಬೋದು ನೀವು ಇಲ್ಲಿ. ಇಲ್ಲೇ ಡಿಪಾರ್ಚರ್ ಇನ್ಫಾರ್ಮೇಶನ್ ಅಂತ ಐತಿ, ಎಷ್ಟು ಗಂಟೆಗೆ ಫ್ಲೈಟ್ ಬರ್ತೈತಿ ಏನು ಎಲ್ಲನೂ ಡೀಟೇಲ್ ಆಗಿ ಕೊಟ್ಟಾರೆ ಡಿಸ್ಪ್ಲೇನಲ್ಲಿ. ಸೊ ಇದು ಸೆಲ್ಫ್ ಚೆಕ್ ಇನ್ ಸರ್ವಿಸ್, ಇದು ಕಿಯೋಸ್ಕ್ ಇದು. ಅಲ್ಲಿ ಒಳಗೆ ಚೆಕ್ ಇನ್ ಮಾಡ್ಕೊಳ್ಳೋ ಬದಲಿಗೆ ಬರೀ ಏರ್ ಇಂಡಿಯಾ ಮತ್ತು ವಿಸ್ತಾರದಲ್ಲಿ ಕಿಯೋಸ್ಕ್ ಇಟ್ಟಾರಿದ್ದು. ಇಲ್ಲಿ ಪಾಸ್ಪೋರ್ಟು ಮತ್ತು ಐಡಿ ಕಾರ್ಡ್ ಎರಡು ಸ್ಕ್ಯಾನ್ ಮಾಡಬೇಕು. ಅದು ಎರಡು ಕರೆಕ್ಟ್ ಇತ್ತು ಅಂತಂದ್ರೆ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತೀವಿ, ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗೆ ಹೋಗ್ಬೋದು. ಇಲ್ಲೇ ಬರ್ತಾನೆ ಪಾಸ್? ಇಲ್ಲಿ ಬರ್ತಾನೆ. ನೋಡ್ರಿ 3 ಮಿನಿಟ್ಸ್ ಒಳಗೆ ನಿಮ್ಗೆ ಯಾವ ಫುಡ್ ಬೇಕೋ ಅದು ಮಾಡಿಕೊಡ್ತಾರೆ. ಇಲ್ಲಿ ನಾವು ಕಳ್ಸಕ್ ಬಂದವರು, ಇಲ್ಲಿ ತನ ಅಷ್ಟೇ ಲಾಸ್ಟ್ ಹೋಗೋದು, ಒಳಗಡೆ ಎಂಟರ್ ಆಗಾಕ ಬಿಡಂಗಿಲ್ಲ. ಅಲ್ಲಿ ನೋಡ್ರಿ ಬರೀ ಯಾರು ಟ್ರಾವೆಲ್ ಮಾಡ್ತಾರ ಅವರಷ್ಟೇ ಹೋಗೋದು. ಗ್ಲಾಸ್ ಐತಾ ಇಲ್ಲಿ ಎಂಟ್ರಿ, ಈ ಕಡೆ ಆಗಲ್ಲ ಇಲ್ಲಿಂದ ಎಂಟ್ರಿ ಆಗಲ್ಲ. ಒಳಗ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ಡಿಸ್ಪ್ಲೇ ನೋಡ್ರಿ ಹೆಂಗ್ ಟರ್ನ್ ಆಗತ್ತದ. ಇಲ್ಲಿ ನೋಡ್ರಿ
ನೋಡ್ರಿ ಸಮೋಸ ಪ್ರೈಸ್ ಎಷ್ಟು ಚೀಪ್ ಅದಾವು, 319 rupees. ನಾವ್ ಈ ಏರ್ಪೋರ್ಟ್ಗೆ ಕ್ರಿಸ್ಮಸ್ ಟೈಮ್ ಒಳಗ ಹೋಗಿರೋದ್ರಿಂದ ಇಲ್ಲೇ ಸಂತಾ ಇದ್ರು, ಸಣ್ಣ ಹುಡ್ಗುರ್ಗ ಎಲ್ಲಾರ್ಗು ಚಾಕ್ಲೇಟ್ ಕೊಡಾಕತ್ತಿದ್ರು. ಹಂಗ ನಾವು ಇಲ್ಲೇ ಒಂದ್ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ, ಆಮೇಲೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಇದು ಏರ್ಪೋರ್ಟ್ ನಾಗ ಇರೋಂತ ಕ್ರಿಸ್ಮಸ್ ಟ್ರೀ, ಎಷ್ಟ್ ಮಸ್ತ್ ಐತ್ ನೋಡ್ರಿ. ಇಲ್ಲಿ ಬಹಳಷ್ಟು ರೆಸ್ಟೋರೆಂಟ್ ಅದಾವ. ಇಷ್ಟು ತನ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದ್ವಿ. ಇವಾಗ ನೆಕ್ಸ್ಟ್ ಫಿನಿಕ್ಸ್ ಮಾಲ್ ತೋರಿಸ್ತೀನಿ, ಬರ್ರಿ ನನ್ನ ಜೊತೆ. ನೋಡಕ್ ಎಷ್ಟ್ ಚಂದ ಐತ್ ನೋಡ್ರಿ ಈ ಮಾಲ್, ಹಂಗ ದೊಡ್ಡದು ಇತ್ತು. ಆಮೇಲೆ ಇವಾಗ ಕ್ರಿಸ್ಮಸ್ ಟೈಮ್ ಒಳಗ್ ನಾವ್ ಹೋಗಿದ್ರಿಂದ ಎಲ್ಲಾ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು. ಈ ಮಾಲ್ ಒಳಗ ಡ್ರೆಸ್ ಕಲೆಕ್ಷನ್ ಬಹಳ ಇದ್ವು, ಹಂಗ ನಾನು ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಈ ಮಾಲ್ ಮತ್ತೆ ಏರ್ಪೋರ್ಟ್ ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ಇನ್ನೂ ತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೆಲ್ ಐಕಾನ್ನ ಪ್ರೆಸ್ ಮಾಡ್ರಿ, ಅಂದ್ರೆ ನಾ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ, ನೀವ ಫಸ್ಟ್ ನೋಡ್ಬೋದು. ಆಮೇಲೆ ಇನ್ಮುಂದ ಮಸ್ತ್ ಮಸ್ತ್ ವ್ಲಾಗ್ಸ್ ಬರ್ತಿರ್ತಾವು, ಮಸ್ತ್ ಎಂಟರ್ಟೈನ್ಮೆಂಟಿಂಗ್ ವ್ಲಾಗ್ಸ್ ಇರ್ತಾವು, ಆಮೇಲೆ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರ್ತಾವು. ಸೊ ಎಲ್ಲಾನು ನೋಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತೆ.